ಸಣ್ಣ ಆಕ್ಸಿಡೆಂಟ್ ಇಲ್ಲ, ದೊಡ್ಡ ಆಕ್ಸಿಡೆಂಟೆ. ಅದು ಮೇಜರ್ ಇಂಜುರಿ ಆಯಿತು, ಆ್ಯಂಕಲ್ ಬ್ರೇಕ್ ಆಯಿತು, ಮೂರು ಟೆಂಡನ್ಸ್ ಕಟ್ ಆಯಿತು. ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದ ಮೇಲೆ ನಿಮ್ಮ ನೀವು ಪ್ರೊಫೆಷ್ನಲ್ ಲೆವೆಲಲ್ಲಿ ಆಡೋಕೆ ಆಗಲ್ಲ. ಯಾಕೆಂದರೆ ಪ್ರೊಫೆಷ್ನಲ್ ಲೆವೆಲಲ್ಲಿ ಆಡೋಕೆ ನಿಮಗೆ ಕಂಪ್ಲೀಟ್ ಬಾಡಿ ಹೆಲ್ದಿ ಹಂಗಿರಬೇಕು. ಆ್ಯಂಡ್ ಅದು ನಿಮ್ಮ ಪ್ರೈಮ್ ಇಯರ್ಸ್, ಆ 22-23 ಏಜಲ್ಲಿ ಎಲ್ಲ ನಿಮಗೆ ಆ ಥರ ಒಂದು ಆಕ್ಸಿಡೆಂಟ್ ಆದರೆ ಅದರಿಂದ ರಿಕವರ್ ಆಗೋದು ತುಂಬ ಕಷ್ಟ. ಸೊ ಅದರಲ್ಲಿ ನನಗೆ ಬಾಸ್ಕೆಟ್ಬಾಲಲ್ಲಿ ಕೆರಿಯರ್ ಪರ್ಸ್ಯೂ ಮಾಡೋಕೆ ಆಗಲಿಲ್ಲ. ಬಟ್ ಒಂದು ಆ್ಯಕ್ಚುಲಿ ಒಂದು ಡ್ರಂಕ್ ಡ್ರೈವರ್ ನನ್ನ ಬಂದು ಹಿಟ್ ಮಾಡಿದ್ದು. ಸೊ ನಾನು ಎಲ್ಲರಿಗೆ ಅಡ್ವೈಸ್ ಕೊಡ್ತೀನಿ, ದಯವಿಟ್ಟು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡ. ಡ್ರಿಂಕ್ ಮಾಡಿ, ಮಾಡಿದ್ರೆ ಒಂದು ಕ್ಯಾಬ್ ತೊಗೊಂಡು ಮನೆಗೆ ಹೋಗಿ. ನಿಮ್ಮ ಹೆಲ್ತ್, ನಿಮ್ಮ ಲೈಫ್ ಬೇರೆ, ಅವ್ರ ಲೈಫ್ನ ರಿಸ್ಕ್ ಮಾಡಬೇಡ ಅಂತ ಹೇಳೋಕೆ ಆಸೆಪಡ್ತೀನಿ. ಪ್ಲೀಸು, ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಏನಿತ್ತು ಅಲ್ಲೇ. ಫಸ್ಟ್ ಟೈಮ್ ನಾ ಎಕ್ಸ್ಪೀರಿಯನ್ಸ್ ಮಾಡಿದೆ ಈ ಥರ ಟಾಸ್ಕ್ಗಳೆಲ್ಲ ಮಾಡೋದು, ಇಷ್ಟು ಕ್ಯಾಮರಾ ಮುಂದೆ ಇದ್ದು ಮಾತಾಡೋದು. ಅದರಲ್ಲೇ ನಾ ಲರ್ನ್ ಮಾಡಿದೆ. ಸೊ ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲಿ ಹೋಗಿ ಈ ಸೆಲೆಬ್ರಿಟೀಸ್ ಜೊತೆ ಇರೋದು ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇವಾಗ ನಾನು ನಿಖಿಲ್ ಚಿನ್ನಪ್ಪ ಇನ್ನೂ ಒಳ್ಳೆ ಫ್ರೆಂಡ್ಸ್ ಹೆಂಗೆ ಇದ್ದೀವಿ. ಆ್ಯಂಡ್ ಅಲ್ಲಿದ್ದು ಒಂದು ಒಳ್ಳೆ ಟೀಮ್ ನನಗೆ ಸಿಕ್ಕಿದ್ರು. ಆ್ಯಂಡ್ ಅವ್ರ ಜೊತೆ ಇನ್ನೂ ಫ್ರೆಂಡ್ಸ್ ಹೆಂಗೆ ಇದ್ದೀನಿ. ಸೊ